ಶಿವಮೊಗ್ಗ ಏರ್ಪೋರ್ಟ್ ನಿಲ್ದಾಣವನ್ನ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಲೋಕಾರ್ಪಣೆಗೊಳಿಸಿದರು ಮಾಜಿ ಸಿಎಂ ಬಿಎಸ್ವೈ ಹುಟ್ಟುಹಬ್ಬದ ದಿನವೇ ವಿಮಾನ ನಿಲ್ದಾಣ ಲೋಕಾರ್ಪಣೆಯನ್ನ ಮಾಡಿದಂತ ಪ್ರಧಾನಿ ಯಡಿಯೂರಪ್ಪ ಅವರ ಹೋರಾಟವನ್ನ ಮೆಲುಕು ಹಾಕಿದರು ಆದರೆ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರನ್ನ ಘೋಷಣೆ ಮಾಡದೆ ತಮ್ಮ ಭಾಷಣವನ್ನ ಮುಗಿಸಿದರು ಇನ್ನು ಈ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದ ಪ್ರಧಾನಿ ಮೋದಿ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟಿಸಿದ ನಮೋ ಹದಿನಾಲ್ಕು ವರ್ಷಗಳ ಶಿವಮೊಗ್ಗ ಜನತೆಯ ಕನಸು ಇಂದು ನನಸಾಗಿತು ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಪ್ರಧಾನಿ ನರೇಂದ್ರ ಮೋದಿ ಇಂದು ಲೋಕಾರ್ಪಣೆಗೊಳಿಸಿದರು ಬೆಳಗ್ಗೆ 11:30ಕ್ಕೆ ದೆಹಲಿಯಿಂದ ಶಿವಮೊಗ್ಗಕ್ಕೆ ವಿಶೇಷ ವಿಮಾನದಲ್ಲಿ ಆಗಮಿಸಿದ ಪ್ರಧಾನಿಯವರನ್ನ ಸಿಎಂ ಬೊಮ್ಮಾಯಿ ಮತ್ತು ಬಿಎಸ್ ಯಡಿಯೂರಪ್ಪ ಸ್ವಾಗತ ಕೋರಿದರು ನಂತರ ಮೋದಿ ನೂತನ ಏರ್ಪೋರ್ಟ್ ಟರ್ಮಿನಲ್ ವೀಕ್ಷಣೆ ಮಾಡಿದರು ನಂತರ ವೇದಿಕೆಗೆ ಆಗಮಿಸಿದ ಮೋದಿ ವಿಮಾನ ನಿಲ್ದಾಣ ಸೇರಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಕನ್ನಡದಲ್ಲಿಯೇ ತಮ್ಮ ಭಾಷಣ ಆರಂಭಿಸಿದ ಮೋದಿ ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರ ಅಂತ ತಿಳಿಸಿದರು ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಎಂದ ಮೋದಿ ಜಯ ಭಾರತ ಜನನಿಯ ಧನುಜಾತೆ ಜಯ ಹೇ ಕರ್ನಾಟಕ ಮಾತೆ ಎಂದು ಭಾಷಣ ಆರಂಭಿಸಿದರು ಒಂದು ಭಾರತ ಶ್ರೇಷ್ಠ ಭಾರತ ಎಂದು ಸಾರಿ ಹೇಳಿದ ರಾಷ್ಟ್ರಕವಿ ಕುವೆಂಪು ನೆಲಕ್ಕೆ ನಮಿಸುವುದಾಗಿ ಹೇಳಿದರು ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ನಿರ್ಮಾಣದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಅವರು ವಿವಿಧ ಯೋಜನೆಗಳಿಗೂ ಚಾಲನೆ ನೀಡಿದರು ಇದೇ ವೇಳೆ ಮಾಜಿ ಸಿಎಂ ಯಡಿಯೂರಪ್ಪನವರನ್ನ ಗುಣಗಾನ ಮಾಡಿದ ಮೋದಿ ಯಡಿಯೂರಪ್ಪರ ಜೀವನ ಎಲ್ಲರಿಗೂ ಪ್ರೇರಣೆಯಾಗಿದೆ ಅಂತ ಹೇಳಿದರು ಕರ್ನಾಟಕದ ಎಲ್ಲ ಸಹೋದರ ಸಹೋದರಿಯರಿಗೆ ನನ್ನ ನಮಸ್ಕಾರಗಳು ಶ್ರೀಗನ್ನಡಂ ಗೆಲ್ಲೆ ಶ್ರೀಗನ್ನಡಂ ವಾಳ್ಗೆ ಜಯ ಭಾರತ ಜನಜಾತಿಯ ತನುಜಾತೆ जय हे कर्नाटक माते आज मुझे एक बार फिर कर्नाटका के विकास से जुड़े हजारों करोड़ रुपए के प्रोजेक्ट के लोकार्पण और शिलान्यास का सौभाग्य मिला है अभी अभी शिवमोगा में हूं और यहां से मुझे बेलगांव जाना है आज शिवमोगा को अपना एयरपोर्ट मिला है लंबे समय तक जिसकी डिमांड थी विकास के ऐसे हर प्रोजेक्ट के लिए मैं शिवमोगा के और आसपास के सभी जिलों का वहां के सभी नागरिकों को बहुत बहुत बधाई देता हूं साथियों आज का दिन एक और वजह से बहुत विशेष है आज कर्नाटक के लोकप्रिय जननेता बीएस येदियुरप्पा जी का जन्मदिन है मैं उनकी लंबी आयु की कामना करता हूं ವೇದಿಕೆಯಲ್ಲಿ ಮಾತನಾಡಿದ ಸಿಎಂ ಬೊಮ್ಮಾಯಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಕ್ಕೆ ವಿಶೇಷ ಸ್ಥಾನವಿದೆ ಮೋದಿಯವರ ಆಡಳಿತ ನೋಡಿ G20 ರಾಷ್ಟ್ರಗಳ ಅಧ್ಯಕ್ಷ ಸ್ಥಾನ ಭಾರತಕ್ಕೆ ಬಂದಿದೆ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಸಾಕಷ್ಟಿದೆ ಡಬಲ್ ಎಂಜಿನ್ ಸರ್ಕಾರವಿದ್ದರೆ ರಾಜ್ಯ ಅಭಿವೃದ್ಧಿಯಾಗುತ್ತದೆ ಅನ್ನೋದಕ್ಕೆ ಕರ್ನಾಟಕವೇ ಸಾಕ್ಷಿ ಅಂತ ಹಾಡಿ ಹೊಗಳಿದರು ರಾಜ್ಯಕ್ಕೆ ಬಿಎಸ್ವೈ ಕೊಡುಗೆಗಳನ್ನು ಸ್ಮರಿಸಿದ ಸಿಎಂ ಸೂರ್ಯ ಚಂದ್ರರು ಇರೋವರೆಗೂ ಬಿಎಸ್ವೈರ ಹೆಸರು ಅಜರಾಮರ ಅವರು ಜನರಿಗೆ ನೀಡಿರುವ ಯೋಜನೆಗಳು ಶಾಶ್ವತ ಎಂದು ಬಣ್ಣಿಸಿದರು ಬಂಧುಗಳೇ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯು
ತಾವೊಂದ್ಸತಿ ಯೋಚನೆಯನ್ನ ಮಾಡಿ 2014 ಇವತ್ತು 30ಕ್ಕಿಂತ ಹೆಚ್ಚು ಏರ್ಪೋರ್ಟ್ ಗಳು 2014 ರಿಂದ ನಂತರ ಇವತ್ತು ಉದ್ಘಾಟನೆಗೊಂಡಿದೆ ಇನ್ನ ಒಂದು 10 15 ಉದ್ಘಾಟನೆಗೊಳ್ಳಲಿದ್ದಾವೆ ಸ್ವತಂತ್ರ ನಂತರ ಆಗಿರುವಂತ ಏರ್ಪೋರ್ಟ್ ಗಿಂತ 2014 ರಲ್ಲಿ ಅತಿ ಹೆಚ್ಚು ಏರ್ಪೋರ್ಟ್ ಆಗಿದೆ ಕೇವಲ ಏರ್ಪೋರ್ಟ್ ಅಲ್ಲ ಸ್ವತಂತ್ರ ನಂತರ ಆಗಿರುವಂತ ಮೆಡಿಕಲ್ ಕಾಲೇಜ್ ಅವು ಇವತ್ತು 2014 ನಂತರ ಹೋಲಿಸಿದಾಗ ಅತ್ಯಧಿಕ ಮೆಡಿಕಲ್ ಕಾಲೇಜ್ ಇವತ್ತು ದೇಶದಲ್ಲಿ ಆಗಿದೆ ಕಳೆದ ವರ್ಷ ನಮಗೆ 4 ಮೆಡಿಕಲ್ ಕಾಲೇಜ್ ಅನ್ನು ಸನ್ಮಾನ ನರೇಂದ್ರ ಮೋದಿ ಜಿ ಅವರು ಕೊಟ್ಟಿದ್ದಾರೆ ಸ್ವತಂತ್ರ ನಂತರ 70 ವರ್ಷ ಇವತ್ತು ಎಷ್ಟು ಮನೆಗಳಿಗೆ ಕುಡಿಯೋ ನೀರು ಕೊಟ್ಟಿದ್ರು ಅದಕ್ಕಿಂತ 2 ಪಟ್ಟು ಕೇವಲ 3 ವರ್ಷದಲ್ಲಿ ಜಲ್ ಜೀವನ್ ಮಿಷನ್ ನಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರ ನಾಯಕತ್ವದಲ್ಲಿ ಇವತ್ತು ಕುಡಿಯೋ ನೀರು ಮನೆ ಮನೆಗೆ ಹರ್ ಘರ್ ಗಂಗಾ ಕೊಡುವಂತ ಕೆಲಸವನ್ನ ಇವತ್ತು 7 ಪೋರ್ಟ್ ಗಳ ಅಭಿವೃದ್ಧಿಯನ್ನ ಮಂಗಳೂರು ಪೋರ್ಟ್ ಕಾರವಾರ ಪೋರ್ಟ್ ವಿಸ್ತರಣೆಯನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ ಹೀಗೆ ಸರ್ವಾಂಗಣ ಅಭಿವೃದ್ಧಿ ಆಗ್ತಾ ಇದೆ ಕಳೆದ 5 ವರ್ಷದಲ್ಲಿ 6000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಮಂಜೂರಾತಿ ಆಗಿದೆ 64000 ಕೋಟಿ ಮಂಜೂರಾತಿ ಆಗಿದೆ ಅದರಲ್ಲಿ 34000 ಕೋಟಿ ಇವತ್ತು ಕರ್ನಾಟಕಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರು ಬಿಡುಗಡೆ ಮಾಡಿದ್ದಾರೆ ಅನ್ನುವಂತ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೆ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ನನ್ನ ಹುಟ್ಟುಹಬ್ಬದ ದಿನ ಪ್ರಧಾನಿ ಮೋದಿ ಆಗಮಿಸಿ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಿದ್ದಾರೆ ಇದು ನನಗೆ ಸಂತೋಷ ತಂದಿದೆ ಇಡೀ ವಿಶ್ವವೇ ಮೆಚ್ಚಿರುವ ಆದರ್ಶ ನಾಯಕ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಮಲೆನಾಡಿಗರಿಗೆ ಸಂತಸ ತಂದಿದೆ ಅಂತ ಹೇಳಿದರು ಕಟ್ಟುವೆವು ನಾವು ಹೊಸನಾಡೊಂದನ್ನ ರಸದ ಬೀಡೊಂದನ್ನ ಎಂಬ ಕವಿವಾಣಿಯಂತೆ ಈ ನಾಡಿನ ಅಭಿವೃದ್ಧಿಯ ಕನಸಿನೊಂದಿಗೆ 70ರ ದಶಕದಲ್ಲಿ ಸಾರ್ವಜನಿಕ ಬದುಕನ್ನು ಪ್ರವೇಶಿಸಿದ ನನ್ನ ರಾಜಕೀಯ ಜೀವನದಲ್ಲಿ ಈ ದಿನ ಬಹಳ ವೈಶಿಷ್ಟ್ಯಪೂರ್ಣವಾದಂತಹದ್ದು ಸಂಸತ್ ಸದಸ್ಯನಾಗಿ ವಿಧಾನ ಪರಿಷತ್ತಿನ ಸದಸ್ಯನಾಗಿ ವಿಧಾನಸಭೆಯ ಸದಸ್ಯನಾಗಿ ಮುಖ್ಯಮಂತ್ರಿಯಾಗಿ ಕನ್ನಡ ನಾಡಿನ ಜನರ ಸೇವೆ ಮಾಡುವಂತಹ ಸೌಭಾಗ್ಯ ನನಗೆ ಸಿಕ್ಕಿರುವಂತಹದಕ್ಕೆ ನಾನು ಈ ನಾಡಿನ ಜನತೆಗೆ ಋಣಿಯಾಗಿದ್ದೇನೆ ಬಹುಶಃ ಸಂಸತ್ ಸದಸ್ಯರಾದಂತಹ ರಾಘವೇಂದ್ರ ಅವರ ವಿಶೇಷ ಪ್ರಯತ್ನದಿಂದ ಈ ವಿಮಾನ ನಿಲ್ದಾಣ ಆದಷ್ಟು ಬೇಗ ಆಗಿದೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ ಬಂಧುಗಳೇ ನಾನು 2014 ಮೋದಿಜಿಯವರ ಒತ್ತಾಸೆಯ ಮೇರೆಗೆ ಶಿವಮೊಗ್ಗ ಲೋಕಸಭೆಗೆ ನಿಂತಾಗ 365,000ಕ್ಕೂ ಹೆಚ್ಚಿನ ಅಂತರದಿಂದ ಗೆದ್ದು ಬಂದು ನಿಮ್ಮ ಸೇವೆ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ರು ಒಟ್ಟಾರೆ ಚುನಾವಣೆ ರಣತಂತ್ರ ಹೆಣೆದಿರುವ ಪ್ರಧಾನಿ ಮೋದಿ ದಕ್ಷಿಣ ಭಾರತದ ಬಿಜೆಪಿ ಭದ್ರಕೋಟೆಯಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ ಅಭಿವೃದ್ಧಿ ಜೊತೆ ಮತಬೇಟೆ ಶುರು ಮಾಡಿದ್ದಾರೆ ಬಿಎಸ್ವೈ ಹುಟ್ಟುಹಬ್ಬದ ದಿನವೇ ಕರುನಾಡಿನಲ್ಲಿ ಮತ ಶಿಕಾರಿ ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಶಿವಮೊಗ್ಗ ಜಿ ಕನ್ನಡ ನ್ಯೂಸ್ ಡಿಜಿಟಲ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ